ಹಾಯ್ ಎವ್ರಿವನ್, ಎಲ್ಲ ಫ್ರೆಶರ್ಸ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇಲ್ಲಿ ಫ್ರೆಶರ್ಸ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇತ್ತು, ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ. ಇಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಅಂದರೆ ರಿಪೀಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು, ಕ್ವಶನ್ ಪೇಪರ್ ಚೇಂಜಸ್ ಇರುತ್ತಾ, ಬದಲಾವಣೆ ಇರುತ್ತಾ ಫ್ರೆಶರ್ಸ್ಗೆ ಬೇರೆ ರಿಪೀಟರ್ಸ್ಗೆ ಬೇರೆ ಅಂತ. ಈಗ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಒಂದೇ ಟೈಪ್ ಆಫ್ ಕ್ವಶನ್ ಪೇಪರ್, ಒಂದೇ ಟೈಪ್ ಆಫ್ ಪ್ಯಾಟರ್ನ್ ಇರುತ್ತೆ. ಆಲ್ರೆಡಿ ಪಿ ಯು ಬೋರ್ಡ್ ಅವರು ನಿಮಗೆ ನೋಟಿಫೈನ ಮಾಡಿದ್ದಾರೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅಂತ. ಅದೇ ಮಾದರಿಯಲ್ಲಿ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಬದಲಾವಣೆ ಕೂಡ ಇರುವುದಿಲ್ಲ, ಅದನ್ನು ವಿದ್ಯಾರ್ಥಿಗಳು ಗಮನವಿಡಬೇಕು. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಪ್ರಕಟಣೆ ಮಾಡಿದ್ದಾರೆ, March 9ರಿಂದ ಪರೀಕ್ಷೆ ಬರ್ತದೆ. ನಿಮಗೆ ಬ್ಲೂ ಪ್ರಿಂಟ್ ಮೇಲೆ ನಿಮಗೆ ಕ್ವೆಶನ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂತ ನೋಟಿಫೈನ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಕೂಡ ಒಳಗೊಂಡಿರ್ತವೆ ಅಂತ ಹೇಳಿದ್ದಾರೆ. ನಿಮಗೀಗ ಪರೀಕ್ಷೆ ಸುಲಭ ಆಗುತ್ತೆ, ಯಾಕಂದರೆ ಅಲ್ಲಿ ನಿಮಗೆ ಫುಲ್ಲು ಈಸಿಯಾಗಿ ಪೇಪರ್ನ ಕೊಡ್ತೀವಿ ಅಂತ ನೋಟಿಫೈ ಮಾಡಿದ್ದಾರೆ. ಮತ್ತು ಇಂಪಾರ್ಟೆಂಟಾಗಿ ನಿಮ್ಮ ರಿಸಲ್ಟ್ ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪೇರಿಟಿವ್ ಮಾಡಿದ್ರೆ ಕಳೆದ ವರ್ಷ ಆಚೆ ವರ್ಷ ಕಂಪೇರ್ ಮಾಡಿದ್ರೆ CBSEಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ PUC ಸ್ಟೇಟ್ ಬೋರ್ಡ್ ಅವರು ವಿದ್ಯಾರ್ಥಿಗಳಿಗೆ ಜಾಸ್ತಿ ಜನ ಪಾಸ್ ಆಗ್ತಾ ಇರಲಿಲ್ಲ, ಆ ಕಾರಣದಿಂದ ನಾವು ರಿಸಲ್ಟ್ನ ಇನ್ಕ್ರೀಸ್ ಮಾಡೋಕ್ಕೆ ಈ ರೀತಿ ಚೇಂಜಸ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ವರ್ಷ ಸುಲಭವಾಗಿರುತ್ತೆ ಪರೀಕ್ಷೆ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಒಂದು ಅಂಕದ ಪ್ರಶ್ನೆಗಳು 20 ಇರ್ತವೆ, ಅಲ್ಲಿ MCQ 10 ಇರ್ತವೆ, ಜಾಸ್ತಿ ಇರ್ತವೆ, ಒಂದಿಸಿ ಬರೀ ಅದೇ ರೀತಿ ಬಿಟ್ಟ ಸ್ಥಳ ಕೂಡ ಇರ್ತವೆ. ಅದೇ ರೀತಿ ನಿಮಗೆ ಶೇಕಡ 40% ಬಂದುಬಿಟ್ಟು ಈಸಿ ಇರುತ್ತೆ, ಶೇಕಡ 40% ಬಂದುಬಿಟ್ಟು ಮಾಡ್ರೇಟ್ ಇರುತ್ತೆ, ಅಂದರೆ ಅವರೇಜ್ ಇರುತ್ತೆ. ಇನ್ನು ಶೇಕಡ 20% ಬಂದುಬಿಟ್ಟು 20% ಬಂದುಬಿಟ್ಟು ಮಾತ್ರ ನಿಮಗೆ ಟಫ್ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಲೆವೆಲ್ಲು ಜಾಸ್ತಿ ಇರೋದಿಲ್ಲ, ಶೇಕಡ 10% ಅಷ್ಟೇ ಇರುತ್ತೆ. ಈ ರೀತಿ ನಿಮಗೆ ಚೇಂಜಸ್ಸನ್ನು ಮಾಡಿದ್ದಾರೆ. ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿ ನಿಮಗೆ ಪರೀಕ್ಷೆ ಕೂಡ ಸುಲಭ ಇರುತ್ತೆ, ಪಾಸ್ ಆಗೋದು ಕೂಡ ಸುಲಭವಾಗುತ್ತೆ. ಇದನ್ನು ಗಮನವಿಟ್ಟುಕೊಂಡು ವಿದ್ಯಾರ್ಥಿಗಳು ಸ್ಟಡಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.